ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಯಾರಾದ್ರೂ ಬರ್ತಾರೋ ನಮ್ಮನ್ನ ಕಾಪಾಡ್ಲಿಕ್ಕೆ ಅಂತ ಒಂದು ಕಾಡಲ್ಲಿ ಎದುರು ನೋಡ್ತಾ ಇದೆ. ಹೆಚ್ಚು ಕಮ್ಮಿ ಒಂದು 20-30 ವರ್ಷಗಳಿಂದ ಈ ಜಾಗದಲ್ಲಿ ನೆಲೆಸಿದಾರೆ ಅಂತವ್ರು. ಅವ್ರು ಎಷ್ಟು ಕಷ್ಟಪಡ್ತಾ ಇದಾರೆ ಅಂದ್ರೆ, ಈ ಗಿಡಗಳ ಮಧ್ಯದಲ್ಲಿ ಒಂದು ಏನ್ ಬಂದು ಅವ್ರನ್ನ ಏನ್ ಮಾಡಿದ್ರು ಕೂಡ ಯಾರ ಸಾರ್ವಜನಿಕರಿಗೂ ಗೊತ್ತಾಗಲ್ಲ ಅಂತ ಒಂದು ನಿರ್ಜನ ಪ್ರದೇಶದಲ್ಲಿ ಪಾಪ ಅವ್ರು ಇರೋದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೀವೇ ನೋಡಿ. ನೀವು ಮಾಡ್ಬೇಕಾರದಿಷ್ಟೇ, ಇವ್ರಿಗೆ ಇಟ್ಟಿಗೆ ಆಗಿರ್ಬೋದು, ಜಲ್ಲೆ ಆಗಿರ್ಬೋದು, ಮಳ್ಳಾಗಿರ್ಬೋದು, ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ. ಬೆಂಗಳೂರಿಂದ 380 ಕಿಲೋಮೀಟರ್ ಈ ಊರಿದೆ. ನಿಮ್ಮೆಲ್ಲರೂ ಪರವಾಗಿ ಜನಸ್ನೇಹಿ ಆಶ್ರಮದ ವತಿಯಿಂದ ಇವ್ರಿಗೊಂದು ಮನೆ ನಿರ್ಮಾಣ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಇವ್ರು ಈ ರೀತಿ ಪರಿಸ್ಥಿತಿಲಿ ಇದಾರೆ, ಇನ್ ಮುಂದಕ್ಕೂ ಇದೇ ಪರಿಸ್ಥಿತಿಲಿ ಅವ್ರು ಇರ್ಬೇಕು ಅಂದ್ರೆ ನೀವೇನು ವಿಡಿಯೋ ಶೇರ್ ಮಾಡೋದು ಬೇಡ. ಇಲ್ಲ, ಅವ್ರ ಜೀವನ ಒಂಚೂರು ಬದಲಾಗ್ಲಿ, ಅವ್ರ ಜೀವನದಲ್ಲಿ ಒಂಚೂರು ಬೆಳಕು ಮೂಡ್ಲಿ, ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಎಲ್ಲರೂ ಕರ್ನಾಟಕ ಜನ ಆಶೀರ್ವಾದ ಮಾಡ್ಲಿ ಅಂದ್ರೆ ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ. ಸಾಧ್ಯವಾದವರು, ಕೈಲಾದಂತವ್ರು, ಇಟ್ಟಿಗೆ ಮಳ್ಳು ಜಲ್ಲಿ ಅಥವಾ ನಿಮ್ಮ ಕೈಲಾದಂತ ಸಣ್ಣ ಸಹಾಯವನ್ನು ಮಾಡಿದ್ರೆ ಜನಸ್ನೇಹಿ ಸಂಸ್ಥೆ ಅವ್ರಿಗೆ ಒಂದು ಮನೆ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಮಾಡಿಕೊಡುತ್ತೆ. ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಇವರಿಗೆ ಆದಷ್ಟು ಸಹಾಯ ಮಾಡಿ ಎನ್ನುವಂತ ಸೂಚನೆ. ದಯವಿಟ್ಟು ಈ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನಮ್ಮ ಮನವಿ.